ನಿಸರ್ಗದ ಎದುರು ಮಾನವ ನಿರ್ಮಿತವಾದಂತಹ ಯಾವ ವಸ್ತುಗಳೂ ಕೂಡ ನಿಲ್ಲುವುದಿಲ್ಲ. ಕಡಲ ಅಲೆಗಳ ಶಕ್ತಿಯ ಎದುರು ಕಟ್ಟಡಗಳಾಗಿರಬಹುದು, ಗುಡಿ ಚರ್ಚು ಮಸೀದಿಗಳಾಗಿರಬಹುದು, ಯಾವುದೂ ಕೂಡ ಉಳಿಯುವುದಿಲ್ಲ. ಪ್ರಕೃತಿಯ ಎದುರು ಮಾನವ ನಿರ್ಮಿತವಾದಂತಹ ಚರಿತ್ರೆಯೂ ಕೂಡ ಉರುಳಿ ಹೋಗುತ್ತದೆ. ಹೊಸ ಯುಗದ ಅಥವಾ ನವಯುಗದ ಮನುಕುಲ ನಿರ್ಮಾಪಕರು ಮತ್ತೆ ಅಳಿದು ಉಳಿದಂತಹ ಅವಶೇಷಗಳ ನಡುವೆ ಉತ್ಖನನ ನಡೆಸಬೇಕಾಗುತ್ತದೆ ಎಂಬ ಸಂದೇಶವನ್ನು ಈ ಒಂದು ಕವಿತೆ ಸಾರುತ್ತದೆ. ಈ ಒಂದು ಎಚ್ಚರಿಕೆಯನ್ನು ಕೂಡ ಕವಿತೆ ಈ ಒಂದು ಪದ್ಯಭಾಗದಲ್ಲಿ ತಿಳಿಸುತ್ತದೆ ಎಂದು ಹೇಳಬಹುದು. ಇದು ಸುನಾಮಿಯ ಹಾಡು ಪದ್ಯದ ಆಶಯವಾಗಿದೆ.